ಬಹಳ ಮಹತ್ವಾಕಾಂಕ್ಷೆ ಬಜೆಟನ್ನು ಮಂಡಿಸಿದ್ದೀರಿ. ಈ ಬಜೆಟನ್ನು ನೋಡಿದಾಗ ನನಗೇನು ಅನಿಸ್ತು ಅಂತಂದರೆ, ಈಗ ಲೇಖಾನುದಾನ ನಂತರದಲ್ಲಿ ಪಡೆದುಕೊಳ್ತೀರಿ ಬಹುಶಃ ನೀವು, ನಂತರ ಚುನಾವಣೆ ಬಂದುಬಿಡುತ್ತೆ, ಆದರೆ ಮತ್ತೆ ಒಂದು ಮ್ಯಾಂಡೇಟು ನಿಮಗೆ ಬಂದು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿ ನೀವೇ ಮುಂದುವರೆಸಿದ್ರೆ ಈ ಮಹತ್ವಾಕಾಂಕ್ಷೆಗೆ ಬಹುಶಃ ಸಾವಿರ ಪಟ್ಟು ಬಲ ಜಾಸ್ತಿ ಬಂದ್ಬಿಡುತ್ತೆ. ಖಂಡಿತ ಜನ ಅದನ್ನೇ ಬಯಸ್ತಾ ಇದ್ದಾರೆ. ನಾವು ಮಾಡಿರುವಂಥ ಪರ್ಫಾರ್ಮೆನ್ಸ್, ಈಗ ಕೊಟ್ಟಿರುವಂಥದ್ದನ್ನು ಮುಂದುವರಿಬೇಕು ಅನ್ನೋಂಥ ಕಾರಣಕ್ಕಾಗಿ ಜನ ಮತ್ತೆ ನಮ್ಮ ಆಯ್ಕೆ ಮಾಡ್ತಾರೆ. ಅದನ್ನು 100% ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಬರುವ ಆದಾಯದಲ್ಲಿ ಮುಖ್ಯಮಂತ್ರಿಗಳೇ ಸುಮಾರು 90%ನಷ್ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ಗಳು ಇದ್ದೇ ಇದೆ ನಿಮಗೆ ಗೊತ್ತು. 90% ಇಲ್ಲ, ಅದರಲ್ಲಿ ಏನು ಸೇರಿಕೊಂಡಿದೆ ಅಂದರೆ ಫುಡ್ ಸಬ್ಸಿಡಿ. ಹೌದು ಹೌದು. ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪವರ್ ಸಬ್ಸಿಡಿ. ಹೌದು, ಪವರ್ ಸಬ್ಸಿಡಿನೇ ಒಂದು 13,000-14,000 ಆಗುತ್ತೆ. ಹೌದು, ಫುಡ್ ಸಬ್ಸಿಡಿ 1,80,000 ಆಗುತ್ತೆ. ಹೌದು, ಆಮೇಲೆ 6,000 ಕೋಟಿಗಿಂತ ಹೆಚ್ಚು ಈ ಪೆನ್ಷನ್ಸ್, ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ ಆಗುತ್ತೆ, ಸಂಬಳ. ಇವೆಲ್ಲವೂ ಸೇರಿ ಅದು ಅಷ್ಟು ಕಮಿಟೆಡ್ ಆಗುತ್ತೆ. ಓಕೆ ಓಕೆ. ಸೊ ಈ ಕೆಲವು ಕಾರ್ಯಕ್ರಮಗಳು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೋಗ್ತವೆ. ಓಕೆ, ಮೊದಲು ಪ್ಲ್ಯಾನ್ ನಾನ್ ಪ್ಲ್ಯಾನ್ ಅಂತ ತೆಗೆದಾಕ್ಬಿಟ್ರು, ಅದರಿಂದ ಅದು ಮರ್ಜ್ ಆಗುತ್ತೆ. ಹ್ಞೂ ಹ್ಞೂ. ಮೇಜರ್ ಇದರಲ್ಲೂ ಹೋಗ್ತದೆ, ಜನರ ಪರವಾಗಿರುವಂತಹ ಕಾರ್ಯಕ್ರಮ. ಹೆಣ್ಮಕ್ಕಳಿಗೆ ಬಸ್ ಪಾಸಸ್ ಬಗ್ಗೆ ಮಾತಾಡಿದ್ರಿ ಇವತ್ತು, ಭಾಳ ಬ್ಯೂಟಿಫುಲ್ಲು. ಆ ಕಲ್ಪನೆ, ಆ ಯೋಚನೆ ಬಂದಿದ್ದು ಹೇಗೆ ಮುಖ್ಯಮಂತ್ರಿಗಳೇ? ನನಗೆ ಈ ದುಡಿಯುವ ಹೆಣ್ಮಕ್ಕಳು ಕೆಲವು ಕಡೆ ಅವರು ಕೆಲಸಕ್ಕೆ ಹೋಗ್ದೇ, ಸಾರಿಗೆ ಅಥವಾ ಏನೊಂದು ವ್ಯವಸ್ಥೆ ಇಲ್ಲದೆ ಕೆಲಸಕ್ಕೆ ಹೋಗ್ದೇ ನೌಕರಿಯನ್ನು ಕಳ್ಕೊಂಡಿರುವಂಥ ಮಾಹಿತಿಗಳಿತ್ತು. ಮತ್ತು ಎರಡನೇದಾಗಿ ಭಾಳಷ್ಟು ಜನ ಹೆಣ್ಮಕ್ಕಳು ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ಶಾಲೆ ಕಲಿಯೋದೇ ನಿಲ್ಲಿಸ್ಬಿಟ್ಟಿದೆ ಹಳ್ಳಿಯಲ್ಲಿ, ನಾವೆಲ್ಲ ನೋಡ್ತಾ ಇದ್ವಿ. ಮತ್ತು ನನ್ನ ಕ್ಷೇತ್ರದಲ್ಲಿ, ಸುತ್ತಮುತ್ತಲ ಕ್ಷೇತ್ರದಲ್ಲಿ ಈ ಬಸ್ಸಿನ ಬೇಡಿಕೆ ಭಾಳ ಇತ್ತು. ಹೀಗಾಗಿ ಬಸ್ಸನ್ನು ಕೊಟ್ಟಿದ್ದೇವೆ, 1,000 ಬಸ್ಸನ್ನು ಕೊಟ್ಟಿದ್ದೇವೆ. ಹೆಣ್ಮಕ್ಕಳಿಗೆ ಫ್ರೀ ಪಾಸನ್ನು ಕೂಡ ಕೊಡ್ತಾ ಇದ್ದೇವೆ. ನಮ್ಮ ಬದುಕಿನ ಅನುಭವದಿಂದ ಇವೆಲ್ಲ ಗೊತ್ತಾಗ್ತದೆ. ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.